ಏನು ಅಂದ್ರೆ ಅದೇ ಸಂದರ್ಭಕ್ಕೆ ಇವತ್ತು ನಮಗೆ ಡಾಕ್ಟರ್ ಭಿನ್ನಸ್ವಾಮಿ ಅವರು ಬಂದಿದ್ದಾರಲ್ಲ, ಅದು ಇನ್ನೂ ಖುಷಿ ಆಗ್ತದೆ. ಅವ್ರ ಕೈಯಿಂದನೇ ಸನ್ಮಾನ ಮಾಡಿಸಿದ್ರೆ ಇನ್ನಷ್ಟು ಖುಷಿ ಇರುತ್ತೆ ಅಂತ ಹೇಳಿ. ಸೊ ಇವತ್ತು ಇದೊಂದು ಸಣ್ಣ ಒಂದು ಏನಿಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ಯಾವಾಗಲೂ ಟೀಕೆ ಮಾಡ್ತಿರ್ತೀವಿ, ಈಗ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸಕ್ಕೆ ಅವ್ರು ಬರೆಯೋದೊಂದೇ ಅಲ್ಲ, ಮಹಾತ್ಮ ಗಾಂಧೀಜಿ ಲಾಸ್ಟ್ ಟೈಮು ಬಸವಣ್ಣನವರು ಹೀಗೆ ಬೇರೆ ಬೇರೆ ಅನೇಕ ರೀತಿಯ ಎಲ್ಲರದು ಕೂಡ ಈ ರೀತಿ ಕಾರ್ಯಕ್ರಮಗಳು ಮಾಡಿ ಸತತವಾಗಿ ಈ ಫಲಪುಷ್ಪ ಪ್ರದರ್ಶನವನ್ನ 1,000 ಜನ 10,000 ಜನ ಮಾಡಿ ಇವತ್ತು 13 ಲಕ್ಷ ಜನ 13 ಲಕ್ಷ ಜನ 15 ಲಕ್ಷ ಜನ ಬರುವಷ್ಟು ಮಾಡಿದ್ದಾರೆ. ಅಟ್ಲೀಸ್ಟ್ ಅಂತವರಿಗೆ ಈ ಮಹಾತ್ಮನ ಪರಿಚಯ ಇವತ್ತು ಒಬ್ಬ ಸಿನಿಮಾ ನಟನೋ ಇನ್ಯಾರನೋ ಎಲ್ರಿಗೂ ಗೊತ್ತಾಗ್ತಾರೆ. ಆದ್ರೆ ಇವತ್ತು ನಮ್ಗೆ ಬೇಕಾಗಿದ್ದಂತ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಸುವಂತಹ ಒಂದು ಅದ್ಭುತ ಕೆಲಸವನ್ನ ಅವರು ಸರ್ಕಾರಿ ಅಧಿಕಾರಿಗಳು ಆದ್ರೆ ಅದರ ಎಲ್ಲ ಮಿತಿಗಳ ನಡುವೆ ಕೂಡ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ. ಆ ಪುತ್ರಂದಂತೂ ನೋಡ್ತಾ ಇದ್ರೆ ಇದೆಯಲ್ಲ, ಅದ್ರೊಳಗಡೆ ಆ ನಿಷ್ಕಲ್ಮಶ ಮೌನ ಇದೆಯಲ್ಲ, ಕನೆಕ್ಟ್ ಆಗ್ಬಿಟ್ಟಿದೀವಿ. ನಮ್ಮ ಮನಸ್ಸಲ್ಲಿ ಆ ಮುಗ್ಧತೆ ಬರೋದೇ ಇಲ್ಲ, ಯಾಕಂದ್ರೆ ನಮ್ಮ ದೇಹ ಮನಸ್ಸುಗಳು ಆಲ್ರೆಡಿ ನಮ್ಮಲ್ಲಿ ನಾವು ಮಲಿನವಾಗಿದ್ದೀವಿ. ಅದು ಎಷ್ಟು ಚೆನ್ನಾಗಿದೆ ಅದು ನೋಡಿದಾಗ, ಕನಿಷ್ಠ ನಮ್ಮ ನಾವಾದ್ರೂ ಆ ತರದ ಒಂದು ಆ ಧ್ಯಾನಸ್ಥ ಸ್ಥಿತಿಗೆ ಹೋಗ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಹಾಗೆ ಲಕ್ಷಾಂತರ ಜನ ಹೂವನ್ನ ನೋಡ್ಲಿಕ್ಕೆ ಬರ್ತಾರಲ್ಲ, ಅವ್ರ ಆ ಬುದ್ಧನ ವಿಗ್ರಹವನ್ನ, ಬಾಬಾ ಸಾಹೇಬ್ ವಿಗ್ರಹವನ್ನ, ಆ ಡೀಟೇಲ್ಸ್ ಅನ್ನ ನೋಡಿ ಒಂದು ಸಣ್ಣದ ಅವ್ರ ಬಗ್ಗೆ ಕೃತಜ್ಞತೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಆ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಡಾಕ್ಟರ್ ಚಂದ್ರಸ್ವಾಮಿ ಅವರು ಜಗದೀಶ್ ಅವ್ರಿಗೆ ಜಂಟಿ ನಿರ್ದೇಶಕರಾದ ಜಗದೀಶ್ ಅವರಿಗೆ ಅಭಿನಂದಿಸೋದ್ರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಅದೃಷ್ಟ ಅಂತ ಸೇರ್ಕೊಂಡಿದ್ದೆ. ಸೇರ್ಕೊಂಡು ನನ್ನನ್ನು ಆದ್ರೆ ಬಹಳ ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ, ಇವತ್ತು ಸಾಧ್ಯ ಆಯ್ತು. ಇಲ್ಲಿ ಮಾಡಿರೋ ಕೆಲಸಗಳನ್ನು ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಇದು ಹಿಂದೆ ಎಷ್ಟು ಕೆಲಸ ಮಾಡಿದ್ದಾರೆ ಇವರು, ನನಗೂ ಕರೆ ಬಂದಿತ್ತು. ಸುಮಾರು 250 ಜನ ಸಾಹಿತಿಗಳು, ಕಲಾವಿದರು, ಬೇರೆ ಬೇರೆಯವ್ರನ್ನ ಪ್ರತಿದಿನ ತಮ್ಮ ಆಫೀಸ್ನಲ್ಲಿ ಕರೆಸಿ ಡಿಸ್ಕಸ್ ಮಾಡಿ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅಷ್ಟೇ ಸಾಲದು ಅಂತ ಮತ್ತೆ ಅಂಬೇಡ್ಕರ್ ಜಾಗ ಹುಡ್ಕೊಂಡು ಹೋಗಿ ಅವ್ರ ಮಟ್ಟದ ಸ್ಥಳ, ನಿರ್ವಾಣವಾದ ಸ್ಥಳ ಮತ್ತು ಬೇರೆ ಬೇರೆ ಅವರ ಸ್ಮಾರಕಗಳಿವೆ ಅಲ್ಲೆಲ್ಲ ಹೋಗಿ ಸಂಶೋಧನೆ ನಡೆಸಿ ಇಂಥ ಹಿರಿಯರು ಅವರು ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ ಇಂದ ಮಾಡಿ ಇಷ್ಟೊಂದು ಅದ್ಭುತವಾದ ಪರಿಕಲ್ಪನೆಯನ್ನ ಸಾಕ್ಷೀಕರಿಸಿದ್ದಾರಲ್ಲ, ಅದಕ್ಕೆ ನಿಜವಾಗ್ಲೂ ಅಭಿನಂದಿಸ್ತೇನೆ. ಇದು ಬರೀ ಸರ್ಕಾರಿ ಇಲಾಖೆ ಅಷ್ಟೇ ಮಾಡಕ್ಕಾಗದ, ಇಲಾಖೆಯಿಂದ ಮಾಡುವಂತ ಕೆಲಸ ಮನಸ್ಪೂರ್ವಕವಾಗಿ ವೈಯಕ್ತಿಕ ಆಸಕ್ತಿ ಮತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ ಮಾಡಿರುವಂತ ಒಂದು ಅಭಿಪ್ರಾಯದ ಕಾರಣಕ್ಕೆ ನಿಮಗೆ ಮನಸ್ಪೂರ್ವಕವಾಗಿ ನಾನು ಇವತ್ತು ಬಹಳ ಹೊತ್ತು ಸುತ್ತಾಡಿ ತುಂಬಾ ಸಂತೋಷ ಪಟ್ಟಿದ್ದೀನಿ. ಇದನ್ನೆಲ್ಲ ನೋಡಿ ಹೀಗೆ ನಿಮ್ಮ ವೃತ್ತಿ ಮತ್ತು ಕಲೆ ಬೆಳಗಿ ಅಂತ ಆಶಿಸ್ತೇನೆ. ಹೇಳ್ದಾಗೆ ಒಂಥರ ಎಮರೇಜಿಂಗ್, ಇಲ್ಲ ನಾವೇನು ನಿರೀಕ್ಷೆ ಮಾಡಿರ್ಲಿಲ್ಲ. ಬಟ್ ಇದು ಒಂದೇನಂದ್ರೆ ಸರ್, ಪ್ರಮುಖವಾಗಿ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಕ್ಕೆ ಬಹಳ ಒಂದು ವಿಶೇಷವಾದ ಸ್ಥಾನ ಇದೆ. ಜಾಗತಿಕವಾಗಿ ನಾವು ನೋಡೋದಾದ್ರೆ ಅಮೆರಿಕದಲ್ಲಿ ನಡೀತಾ ಇರ್ತಕ್ಕಂಥ ಶೋಗಳಿಗೆ ಲಾಂಗೆಸ್ಟ್ ಹಿಸ್ಟ್ರಿ ಇದೆ. ಅದನ್ನ ಹೊರತುಪಡಿಸಿದ್ರೆ ಲಂಡನ್ನ ಕ್ಯೂ ಗಾರ್ಡನ್, ತಮ್ಗೆಲ್ಲ ತಿಳಿದಿರುವ ಹಾಗೆ ಪ್ರಪಂಚದ ಅಂದ್ರೆ ಬಹುದೊಡ್ಡಂತ ಬಟಾನಿಕಲ್ ಗಾರ್ಡನ್ ಅಂದ್ರೆ ಕ್ಯೂ ಗಾರ್ಡನ್, ಥೇಮ್ಸ್ ರಿವರ್ ನದಿ ದಡದಲ್ಲಿರ್ತಕ್ಕಂಥ ಒಂದು ಕ್ಯೂ ಗಾರ್ಡನ್.
ಅಲ್ಲಿ ರಾಯಲ್ ಬಟಾನಿಕಲ್ ಸೊಸೈಟಿ ಅಂತ ಹೇಳಿ ಆ ಸೊಸೈಟಿ ಮೂಲಕ ಒಂದು ಏನಂದ್ರೆ ಚಲ್ಸಿ ಶೋಗಳು ಅಂತ ಮಾಡ್ತಾ ಇತ್ತು. ಅದು ಜಾಗತಿಕವಾಗಿ ಎರಡನೇ ಸ್ಥಾನ ಪಡೆದಿದೆ. ಲಾಲ್ ಬಾಗಿನ ಫಲಪುಷ್ಪ ಪ್ರದರ್ಶನಗಳು ನಿರಂತರತೆ ಮತ್ತು ಹೆಚ್ಚು ದೀರ್ಘಾವಧಿ ನಡೆದಿರೋದಕ್ಕೆ ಭೂಪಟದಲ್ಲಿ ಭೌಗೋಳಿಕ ಭೂಪಟದಲ್ಲಿ ಮೂರನೇ ಸ್ಥಾನ ಪಡೆದಿರತಕ್ಕಂಥದ್ದು ಈ ರಾಜ್ಯ ಮತ್ತು ರಾಷ್ಟ್ರಗಳಿಗೆ. 2011 ವರೆಗೂ ಕೂಡ ನಿರಂತರವಾಗಿ ಕುಂಡದಲ್ಲಿ ಬೆಳೆದಂತ ಹೂಗಳನ್ನ, ತರಕಾರಿಗಳನ್ನ ಮತ್ತು ಔಷಧಿ ಸಸ್ಯಗಳನ್ನ, ತೋಟಗಾರಿಕೆಗೆ ಪೂರಕವಾದ ಎಲ್ಲ ಕ್ರೀಡೆಗಳ ಪ್ರದರ್ಶನ ಅಷ್ಟೇ ನಡೀತಾ ಇತ್ತು. ನಮಗೆ ಏನ್ ಚಿಂತನೆ ಬಂತು ಅಂದ್ರೆ, ಜಿ ಎಚ್ ಕುರುಂಬಿಗಲ್ ಅಂತ ಬಹುತೇಕರಿಗೆ ಕೆಲವರಿಗೆ ಗೊತ್ತಿರ್ಬೋದು, ಗುಸ್ತಾವ್ ಹರ್ಮನ್ ಕುರುಂಬಿಗಲ್ ಅಂತ. ಅವರು ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರ್. ಅವರ ಕಾಲಾವಧಿನಲ್ಲಿ ಕರ್ನಾಟಕದ ಗಾರ್ಡಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ದರು, ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ. ಅದು ಬ್ರಿಟಿಷರ್ಸ್ ಮತ್ತು ಜರ್ಮನ್ಸ್ಗೆ, ನಮ್ಗೆ ಗೊತ್ತಿದೆ ಹಿಟ್ಲರ್ ಅಂಡ್ ಬ್ರಿಟಿಷರ್ಸ್ ಅವರ ತದ್ವಿರುದ್ಧವಾದಂತ ಒಂದು ಧೋರಣೆ ತೆರಳಿದ್ರಿಂದ ಯಾವುದೇ ಜರ್ಮನ್ ಅಧಿಕಾರಿ ಕೆಲಸ ಮಾಡಿದ್ರು ಕೂಡ ಅವರು ಲೈನ್ ಲೈಟಿಗೆ ತರುವ ಹಾಗಿರಲಿಲ್ಲ. ಅದು ಬ್ರಿಟಿಷರ್ ಕಂಡೀಷನ್ಸ್ ಇದೆ, ಬ್ರಿಟಿಷರ್ ಆಳ್ವಿಕೆ ಸಂದರ್ಭದಲ್ಲಿ. ಆದ್ರೆ ಕುಂಬಿಗಲ್ ಅವರು ಮಾಡಿದಂತ ಕೆಲಸ ಬಹಳ ಅದ್ವಿತೀಯವಾಗಿತ್ತು. ಅವರು ಏನು ನಮ್ಮ ಸಯಾಜಿರಾವ್ ತ್ರೀ, ಇವತ್ತು ನಾವು ಮೈಸೂರು ಮಹಾರಾಜರ ಒಡೆತನ ಅಂತೀವಿ, ಬರೋಡಾದಲ್ಲಿ ಸಯಾಜಿರಾವ್ ಫ್ಯಾಮಿಲಿ ಅಂತಂದ್ರೆ ಅದೊಂದು ಸುದೀರ್ಘವಾದಂತ ಹಿನ್ನೆಲೆ ಇದೆ. ಅಲ್ಲಿ ಸಯಾಜಿರಾವ್ ತ್ರೀ ಅವ್ರೇನ್ ಮಾಡಿದ್ರು, ಕ್ಯೂ ಗಾರ್ಡನ್ ಗೆ ಲೆಟರ್ ಬರೆದು ನಮಗೆ ಒಂದು ಬ್ಯೂಟಿಫಿಕೇಶನ್ ಆಗ್ಬೇಕು ಮತ್ತೆ ಈ ಒಂದು ಟೌನ್ ಪ್ಲಾನಿಂಗ್ ಆಗ್ಬೇಕು ಮತ್ತೆ ಗಾರ್ಡನ್ಸ್ ಡೆವಲಪ್ ಮಾಡ್ಬೇಕು ಅಂತ ಒಬ್ಬ ಎಕ್ಸ್ಪರ್ಟ್ ಅನ್ನ ಕಳಿಸ್ಕೊಡಿ ಅಂತ ಬರೀತಾರೆ. ಅವಾಗ 27 ವರ್ಷದ ಕುಂಡಿಗಲ್ ನಮ್ಮ ಭಾರತಕ್ಕೆ, ಅಂದ್ರೆ ಇದು ಬರೋಡಾಗಿ ಬರ್ತಾರೆ. ಅವ್ರು ಬಂದ ಸುಮಾರು 10 ವರ್ಷದಲ್ಲಿ ಅಲ್ಲಿ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಅಂತ, ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಗಿಂತ 10 ಪಟ್ಟು ದೊಡ್ಡದು, ಅದನ್ನ ನಿರ್ಮಾಣ ಮಾಡಿಸ್ತಾರೆ ಅವರು. ಆಮೇಲೆ ಇಡೀ ಬರೋಡಾದಲ್ಲಿ 500 ಪಾರ್ಕ್ಗಳನ್ನ ಡೆವಲಪ್ ಮಾಡ್ತಾರೆ, 500 ಕೂಡ ಡಿಫ್ರೆಂಟ್ ಇರ್ತದೆ. ತದನಂತರ ಇಡೀ ಬರೋಡಾ ಸಿಟಿನ ಅದ್ಭುತವಾದಂತಹ ಒಂದು ಟೌನ್ ಪ್ಲಾನಿಂಗ್ ಅಲ್ಲಿ ತುಂಬಾ ವಿಶೇಷವಾಗಿ ಡೆವಲಪ್ ಮಾಡ್ತಾರೆ. ನೆಡುತೋಪುಗಳನ್ನ ಮಾಡಿ, ವಾಟರ್ ಕನ್ಸರ್ವೇಷನ್ ನ ಮಾಡಿ ಇಡೀ ಬರೋಡಾ ಹಸಿರು ಸಿಟಿಯಾಗಿ ಪರಿವರ್ತನೆ ಆಗಿದೆ. ಅವರ ಒಂದು ಏನಂದ್ರೆ ಒಂದು ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ ನಮ್ಮ ನಾಲ್ವಡಿಯವರನ್ನ ಸಯಾಜಿರಾವ್ ಅವರು ಇನ್ವೈಟ್ ಮಾಡ್ತಾರೆ. ತಾವೆಲ್ಲ ನೋಡಿರ್ಬೋದು, ಇವರು ಸಯಾಜಿರಾವ್ ವೃತ್ತ ಇಲ್ಲಿದೆ, ಅಲ್ಲಿ ಕ್ಯಾರ್ ವೃತ್ತ ಇದೆ, ಅವರಿಬ್ಬರ ನಡುವೆ ಅನ್ಯೋನ್ಯವಾದಂತಹ ಸಂಬಂಧ ಇತ್ತು. ಎಲ್ಲ ಕಾರ್ಯಕ್ರಮದ ನಂತರ ಒಂದು ಸಿಟಿ ರೌಂಡ್ಸ್ಗೆ ರಥದ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಡೆವಲಪ್ಮೆಂಟ್ ಅನ್ನ ನೋಡಿ ತುಂಬಾ ಅಸ್ಟಾನಿಶ್ ಆಗ್ತಾರೆ. ಹೇಗೆ ಸಾಧ್ಯ, ಬ್ರಿಟಿಷರ ದಾಸ್ಯದಲ್ಲಿ ಇನ್ನೂ ಇದೀವಿ, ಆದ್ರೆ ನಿಮ್ಮ ಒಂದು ಬರೋಡ ರಾಜ್ಯ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆಯಲ್ಲ ಅಂತ. ಆವಾಗ ಅವ್ರು ಹೇಳ್ತಾರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಯಂಗ್ ಮ್ಯಾನ್ ಅಂದ್ಬಿಟ್ಟು ಕುರುಂಬಿಗಲ್ ಕಡೆ ತೋರಿಸ್ತಾರೆ. ಅವಾಗ ಇನ್ನೂ ಅವ್ರು 28ರಿಂದ 30 ವರ್ಷದ ಪ್ರಾಯ, ಆಗ್ಲೇನೆ ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು. ಆಮೇಲೆ ನಾಲ್ವಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಒಂದು ಅವಧಿ ಅಂದ್ರೆ 10 ವರ್ಷದ ಅವಧಿಗೆ ಮೈಸೂರು ಸಂಸ್ಥಾನಕ್ಕೆ ಅವ್ರನ್ನ ಡೆಪ್ಯೂಟ್ ಮಾಡ್ಕೊಡಿ ಅಂತ ಹೇಳಿ ಸಯಾಜಿರಾವ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅದರ ಅನುಸಾರ 1802ನಲ್ಲಿ ಕುರುಂಬಿಗಲ್ ಅವರು ಕರ್ನಾಟಕಕ್ಕೆ ಬರ್ತಾರೆ, ಮೈಸೂರು ರಾಜ್ಯಕ್ಕೆ ಬರ್ತಾರೆ. ಆವಾಗ ಊಟಿ ಕೂಡ ಇಟ್ ವಾಸ್ ಎ ಪಾರ್ಟ್ ಆಫ್ ಕರ್ನಾಟಕ. ಅಲ್ಲಿ ಊಟಿ ಬಟಾನಿಕಲ್ ಗಾರ್ಡನ್ ಅಂತ ತಮಿಳ್ನಾಡು ಏನ್ ನೋಡ್ತೀರಿ, ಅಲ್ಲಿರ್ತಕ್ಕಂತ ಕನ್ಸರ್ವೇಟರಿ ಕೂಡ ಕುರುಂಬಿಗಲ್ ಮಾಡಿದ್ದು. ಅಲ್ಲಿರ್ತಕ್ಕಂತ ಒಂದು ಅರಮನೆ ಏನಿದೆ ಮೈಸೂರು ಅರಮನೆ, ಅದಕ್ಕೂ ಕೂಡ ಅವರು ಮೈನ್ ಆರ್ಕಿಟೆಕ್ಟ್ ಕುರುಂಬಿಗಲ್ ಅವರು. ಇವ ಮತ್ ಜೊತೆಗೆ ಏನ್ ಮಾಡ್ತಾರೆ, ನಾಲ್ವಡಿ ಅವರು ಅವರ ಪ್ರತಿಭೆ ಮತ್ತು ಒಂದು ಪರಿಣಿತಿಯನ್ನು ನೋಡಿ ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಆಗಿ ನೇಮಕ ಮಾಡ್ತಾರೆ, ಜೊತೆಗೆ ಫಸ್ಟ್ ಗಾರ್ಡನ್ ಸೂಪರಿಂಟೆಂಟ್ ಆಗಿ ನೇಮಕ ಮಾಡ್ತಾರೆ. ಇಡೀ ರಾಜ್ಯದ ಮುಖ್ಯ ವಾಸ್ತುಶಿಲ್ಪಿಗಳು ಮತ್ತು ಇಡೀ ಗಾರ್ಡನ್ ಡೆವಲಪ್ಮೆಂಟ್, ಲಾಲ್ಬಾಗ್ ಕೂಡ ಅವರ ವ್ಯಾಪ್ತಿನಲ್ಲಿ ಬರ್ತದೆ. ಅವಾಗ ಲಾಲ್ಬಾಗ್ಗೆ ತನ್ನದೇ ಆದಂತ ಒಂದು ವಿಶೇಷವಾದಂತ ರೂಪವನ್ನು ಕೊಡ್ತಾರೆ. ಇವತ್ತೇನು ನಾವು ಕಾರ್ಪೊರೇಷನ್ ಬಿಲ್ಡಿಂಗ್ ನೋಡ್ತೀವಿ, ಕಲ್ ಬಿಲ್ಡಿಂಗು, ಅದು ಕುರುಂಬಿಗಲ್ ಅವರ ಒಂದು ಸ್ಕೆಚ್, ಅದನ್ನೇ ಅವರು ಬಿಲ್ಡಿಂಗ್ ಮಾಡೋದು ನೆಕ್ಸ್ಟ್. ಆ ತರ ಬೆಂಗಳೂರಿನಲ್ಲಿ 26 ಕಲ್ ಬಿಲ್ಡಿಂಗ್ಸ್ ಇದೆ ಅವ್ರದ್ದು, ಸೊ ಬಹಳ ಅಂದ್ರೆ ಪಾರಂಪರಿಕವಾಗಿ ಉಳಿತಕ್ಕಂತ ಸ್ಟೋನ್ ಬಿಲ್ಡಿಂಗ್ಸ್ ಇದೆ. ಜೊತೆಗೆ ಬೃಂದಾವನ್ ಗಾರ್ಡನ್ಸ್ ತಮಗೆಲ್ಲ ಗೊತ್ತಿರಬಹುದು, ಅದನ್ನ ನಾವು ಮೊಘಲ್ ಶೈಲಿನಲ್ಲಿ ಮಾಡತಕ್ಕಂತ ಗಾರ್ಡನ್, ಅದರ ಕಾರಣಕರ್ತರು ಕೂಡ ಕುರುಂಬಿಗಲ್ ಅವರು, ಅಂದ್ರೆ ಮಿರ್ಜಾ ಇಸ್ಮಾಯಿಲ್ ವಸ್ತಿ ದಿವಾನ್ ಆ ಟೈಮಲ್ಲಿ. ಜೊತೆಗೆ ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಏನಿದೆ ರಾಜ್ಘಾಟ್, ಅಲ್ಲಿ ಗಾರ್ಡನ್ ಇರಲ್ಲ, ಸಮಾಧಿ ಇರುತ್ತೆ, ಅದನ್ನ ಮೊದಲು ಕೂಡ ಕುರುಂಬಿಗಲ್ ಅವರು. ಆಮೇಲೆ ಆಪಲ್ ಕಲ್ಟಿವೇಶನ್ ಅನ್ನ ಇಡೀ ಬೆಂಗಳೂರಿಗೆ ಒಂದು ಸ್ಟಾರ್ಟ್ ಮಾಡ್ತಾರೆ. ಸುಮಾರು 180 ಎಕರೆನಲ್ಲಿ ಆಪಲ್ ಕಲ್ಟಿವೇಶನ್ ನಡೀತಾ ಇರ್ತದೆ. ಆಗಿದ್ದಂತ ವಾತಾವರಣ, ತಂಪಾದ ಹವಾಗುಣ, ಮಳೆ ಎಲ್ಲವೂ ಸೇರಿ ಅದ್ಭುತವಾಗಿ ಆಪಲ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಇವಾಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಬಂದಿತ್ತು. ಹೀಗೆ ಅವರ ಕೊಡುಗೆ ಅತ್ಯಂತ ಅಪಾರ, ಮತ್ತೆ ಬಹಳಷ್ಟು ಮಹಾರಾಜರುಗಳು ಅವ್ರನ್ನ ಕರೆಸ್ತಾರೆ. ಈ ಒಂದು ರಾಷ್ಟ್ರದಲ್ಲಿ ಸುಮಾರು 15 ರಾಜ್ಯಗಳಲ್ಲಿ ಅವ್ರ ಕೊಡುಗೆ ಇದೆ, ಅಂದ್ರೆ ಅವ್ರ ಕಟ್ಟಿಸಿದಂತ ಕೊಟ್ಟಂತ ಪಾರಂಪರಿಕ ಬಿಲ್ಡಿಂಗ್ಸ್ ಇರ್ಬೋದು, ಗಾರ್ಡನ್ಸ್ ಇರ್ಬೋದು. ಹೀಗೆ ನಂತರ ನಮಗೇನಾಯ್ತು, ಅವರ ಆಮೇಲೆ ಇಲ್ಲಿ ಒಂದು ಲಾಲ್ಬಾಗ್ ಸೊಸೈಟಿ ಅಂತಿದೆ, ಮೈಸೂರು ಆರ್ಟಿಕಲ್ಚರ್ ಸೊಸೈಟಿ. ಅವರು ಇಲ್ಲಿ ಗಾರ್ಡನ್ ಸೂಪರಿಂಟೆಂಟ್ ಇದ್ದಾಗ ಮೈಸೂರು ಆರ್ಟಿಕಲ್ಚರ್ ಸೊಸೈಟಿಯನ್ನು ಹುಟ್ಟಾಕೋದ್ರ ಮೂಲಕ ಅಲಂಕಾರಿಕ ತೋಟಗಾರಿಕೆಗೆ, ಆರ್ನಮೆಂಟಲ್ ಹಾರ್ಟಿಕಲ್ಚರ್ಗೆ ಒತ್ತು ಕೊಡ್ತಾರೆ. ಸಣ್ಣ ಸಣ್ಣ ಫಲಪುಷ್ಪ ಪ್ರದರ್ಶನ ಎಲ್ಲ ಮಾಡೋದ್ರ ಮೂಲಕ ಜನಗಳಿಗೆ ಉತ್ತೇಜನ ಕೊಟ್ಟು ಹೆಚ್ಚೆಚ್ಚು ಪರಿಸರ ಪ್ರಿಯವಾಗಬೇಕು ಅಂತಕ್ಕಂಥದ್ದು ಅವ್ರ ಮೂಲ ಉದ್ದೇಶ. ಅವ್ರಿಗೆ 150 ವರ್ಷ ಕಳೆದಾಗ 2011ಕ್ಕೆ ನಾವೇನ್ ಮಾಡಿದ್ವಿ, ಅವ್ರ ಒಂದು ಶೋ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ವಿ. ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ಮನುಷ್ಯ ಎಲೆಮರೆಕಾಯಿ ಆಗಿದ್ರೆ ಎಲ್ಲೂ ಕೂಡ ಅವರ ಪರಿಚಯ ಇಲ್ಲ, ಯಾಕೆ ನಾವು ಇದನ್ನ ಕುರುಂಬಿಗಲ್ ಶೋ ಮಾಡಬಾರ್ದು ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಅದನ್ನ ಕುರುಂಬಿಗಲ್ ಶೋ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್.
ಆಮೇಲೆ ಇನ್ನೊಂದು ವಿಪರ್ಯಾಸ ಅಂತಂದ್ರೆ 97 ವರ್ಷ ಒಂದ್ ಸಾರಿ ಅವರು ಜರ್ಮನಿಯಿಂದ ಬಂದ್ಮೇಲೆ ಅವ್ರ ತಾಯ್ನಾಡಿಗೆ ಹೋಗೋದೇ ಇಲ್ಲ, ಇಲ್ಲೇ ತಿರ್ಕೊಳ್ತಾರ ಅವರು. ಎಲ್ಲಿ ಅಂದ್ರೆ ನಮ್ಮ ರಿಚ್ಮಂಡ್ ಸರ್ಕಲ್ನ ಕ್ರಿಶ್ಚಿಯನ್ ಕ್ರಿಮಿಟೋರಿಯಂ ನಲ್ಲಿ ಅವರ ಒಂದು ಸಮಾಧಿ ಇದೆ. ಬಟ್ ಆದ್ರೆ ಸಮಾಧಿ ಯಾರಿಗೂ ಗೋಚರಿಸಲ್ಲ, ಅದು ಮಣ್ಣಲ್ಲಿ ಕೂತೋಗಿತ್ತು. ನಮಗೆ ಏನ್ ಕುತೂಹಲ ಬಂತು ಅಂದ್ರೆ ಅವ್ರ ಶೋ ನಡೀತಾ ಇದೆ, ಬಟ್ ಇಷ್ಟಕ್ಕೆ ಬಿಡಬಾರ್ದು, ಅವ್ರ ಸಮಾಧಿ ಹುಡುಕೋ ಕೆಲಸ ಮಾಡ್ಬೇಕು ಅಂತ ಹೇಳಿ ಒಂದ್ 20 ಜನ ನಮ್ಮ ತೋಟಗಾರರು ಕರ್ಕೊಂಡು ನಾವು ದಿನ ಸಮಾಧಿಗೆ ಹೋಗೋದು ಹುಡುಕೋದು ಎಲ್ಲರೂ ಕೂಡ ನಮ್ಗೆ ಕಣ್ಣಿಗೆ ಬೀಳಿಲ್ಲ. ಆಮೇಲೆ ಕೊನೆಗೆ ಇನ್ನೊಂದು ಥಾಮಸ್ ರಾಯರ್ ಅಂತ ಇದ್ರು, ಅವ್ರ ಸಹಕಾರದಿಂದ ನಮ್ಮಲ್ಲಿ ತುಳಸಿದಾಸ್ ಅಂತ ಇದ್ರು, ಅವರು ಕ್ರಿಮೇಷನ್ಗೆ ಅವ್ರ ತಂದೆ ಜೊತೆ ಹೋಗಿದಂತೆ. ಅವ್ನ ಕರ್ಕೊಂಡು ಹೋಗಿ ಎಲ್ಲಿ ದಯಮಾಡ ಸಮಾಧಿಯಲ್ಲಿದೆ ತೋರಿಸಿ ಅಂತ. ಬಟ್ ಅವರು ಈ ಜಾಗದಲ್ಲಿ ಒಂದು ಅರಳಿ ಮರ ಇದೆ ಬಲಭಾಗದಲ್ಲಿದೆ, ಬಟ್ ನಿಖರವಾಗಿ ನಾವು ಹೇಳಕ್ಕಾಗಲ್ಲ. ಸರಿ ತೊಂದರೆ ಇಲ್ಲ, ನೀವು ಪ್ಲೇಸ್ ತೋರಿಸಿದ್ರೆ ಅಂತ ಮತ್ತೆ ಒಂದು ಅರ್ಲಿ ಮಾರ್ನಿಂಗ್ ಒಂದು 20 ಜನ ಕರ್ಕೊಂಡು ಹೋದ್ವಿ. ಎಲ್ಲ ಸಮಾಧಿಗಳನ್ನ ಮಣ್ಣನ್ನ ತೆಚ್ಚತಾ ತೆಚ್ಚತಾ ಕೆಲವು ಮೇಲ್ಗಡೆ ಕಾಣ್ತಾ ಇದ್ವು, ಕೆಲವು ಹೂತೋಗಿತ್ತು. ಒಂದು ಕಲ್ಲು ನಮಗೆ ಗೋಚರ ಆಯ್ತು. ಅದು ಏನಂದ್ರೆ ಒಂದು 2.5 ಅಡಿ ಬೈ 6 ಅಡಿ ಅಲ್ಲಿ ದಿ ಗ್ರೇಟ್ ಸೆಲ್ಯೂಟ್ ಟು ದಿ ಬ್ರೇವ್ ಮ್ಯಾನ್ ಆಫ್ ಇಂಡಿಯಾ ಗುಸ್ತಾವ್ ಹರ್ಮನ್ ಕುರ್ಬಿಗ್ ಅಂತ. ಬಹಳ ಖುಷಿ ಆಯ್ತು. ಆನಂತರ ನಮ್ಮ ಸೊಸೈಟಿ ಬಂದು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಕೆಲವರು ಸಮಾಧಿ ಕಟ್ಕೊಂಡು ನಮ್ಗೇನಾಗ್ಬೇಕು ಅನ್ನುವಂತ ಆಲೋಚನೆ. ಆಮೇಲೆ ಕುರುಂಬಿಗಲ್ ಸಾಧನೆಗಳ ಬಗ್ಗೆ ಹೇಳಿದಾಗ ಅವ್ರಿಗೆ ಕಣ್ಣಂಚಿನಲ್ಲಿ ಎಲ್ಲೋ ಒಂದ್ ಕಡೆ ಹನಿ ಬಂತು, ಇಲ್ಲ ನೀವು ಮಾಡಿ ಎಂದು. ಆಮೇಲೆ ಕೊನೆಗೆ ಅವರ ಕುರುಂಬಿಗಲ್ ಕಲ್ಲನ್ನ ಮೂಲ ಕಲ್ಲನ್ನ ಮೇಲೆ ಕೆತ್ತಿ ಸಮಾಧಿನ ಕಂಪ್ಲೀಟ್ 3 ಸ್ಟೆಪ್ ಮಾಡಿ ಹಿಂದ್ಗಡೆ ಅವರ ಮುಖದ ಭಾವವನ್ನ ಕೆತ್ತನೆ ಮಾಡಿ, ಅವ್ರ ಸಾಧನೆಗಳ ಕೆತ್ತನೆ ಮಾಡಿ ಜರ್ಮನಿಯಿಂದ ಅವರ ಮರಿಮೊಮ್ಮಗಳು ಬಾಲಿ ಅಂತಿದ್ದಾರೆ, ಮೊನ್ನೆ ತಾನೇ ಅವರು ಪ್ರದರ್ಶನಕ್ಕೆ ಬಂದವರು. ಅವ್ರನ್ನ ಗೆಸ್ಟ್ ಆಗಿ ಕರೆಸಿ, ಮತ್ತೆ ನಮ್ಮ ಎಂ ಜಿ ರೋಡ್ ನಲ್ಲಿ ಕುರುಂಬಿಗಲ್ ಇದಿದೆ ಇಂಥದ್ದು ಬ್ರಿಟಿಷ್ ಜರ್ಮನ್ ಕಾನ್ಸುಲೇಟ್, ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರಿಗೆ ಗೊತ್ತಲ್ಲ, ಅವ್ರ ದೇಶದ ಯಾರಾದ್ರೂ ಒಬ್ಬರು ಅಪ್ರತಿಮ ಸಾಧಕ ಇದ್ರೆ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ, ಅವರೆಲ್ಲರೂ ಬಂದ್ರು. ಆಮೇಲೆ ಇಡೀ ನಮ್ಮ ಇಲಾಖೆ ಎಲ್ಲರನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಪೂಜೆ ಸಲ್ಲಿಸಿ, ಇಲ್ಲಿ ನಾವು ಗಾಜನ್ ಮನೆಯಲ್ಲಿ ಕುರುಂಬಿಗಲ್ ಅವರು ಹುಟ್ಟಿದ ಮನೇನೆ ನಾವು ಒಂದು ಫ್ಲೋರಲ್ ಪ್ರತಿರೂಪ ಮಾಡಿದ್ವಿ. ಆಮೇಲೆ ಅವ್ರ ಬಸ್ ಇಟ್ಟಿದ್ವಿ. ಆಮೇಲೆ ಇಡೀ ಅವ್ರು ಮಾಡಿದಂತ ಸಾಧನೆಯನ್ನ ಇಡೀ ರಾಜ್ಯ ರಾಷ್ಟ್ರದ ಸಾಧನೆಯನ್ನ ಬಿಂಬಿಸಿದ್ವಿ. ಸೊ ಆ ಒಂದು ಕುರುಂಬಿಗಲ್ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಜ್ಯೋತಿಯನ್ನು ತರುವುದ್ರ ಮುಖಾಂತರ ಅನಿಲ್ ಕುಂಬ್ಳೆ ಕಡೆಯಿಂದ ಇಲ್ಲಿ ಒಂದು ಜ್ಯೋತಿಯನ್ನು ಇಟ್ಟು ಅದಕ್ಕೆ ಇಗ್ನೈಟ್ ಮಾಡಿಸಿದ್ವಿ. ಸೊ ಹಾಗಾಗಿ ಕುರುಂಬಿಗಲ್ ಶೋ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಸುಮಾರು 10 ದಿವಸಗಳ ಶೋ ನಡೀತು, ಸುಮಾರು 8 ಲಕ್ಷ ಜನ ಅದಕ್ಕೆ ವೀಕ್ಷಣೆ ಮಾಡಿದ್ರು. ಸೊ ತದನಂತರ ನಮಗೆ ಒಂದ್ ಅನ್ಸ್ತು, ಈ ಕುರುಂಬಿಗಲ್ ಬಗ್ಗೆ ಅತ್ಯಂತ, ಆಮೇಲೆ ಅದ್ರ ಬಗ್ಗೆ ಒಂದು ಕಿರು ಪುಸ್ತಕ ತಂದ್ವಿ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಾನೇ ಒಂದು ಒಂದು ಪುಸ್ತಕ ಬರೆದ್ವಿ. ಒಂದು ಜರ್ಮನಿಯಲ್ಲಿ ರಿಲೀಸ್ ಆಯ್ತು, ಇನ್ನೊಂದು ಇಲ್ಲೇ ರಿಲೀಸ್ ಆಯ್ತು. ಆಮೇಲೆ ಮರಗೂರ್ ರಾಮಚಂದ್ರಪ್ಪ ಅವ್ರಿಗೆ ಕೊಟ್ಟು ಅದು ಕನ್ನಡ 3ನೇ ಲ್ಯಾಂಗ್ವೇಜ್ ಗೆ ಒಂದು ಪಠ್ಯ ಕೂಡ ಆಯ್ತು. ಸೊ ಇದು ಒಂದು ನಮ್ಗೆ ಸ್ಫೂರ್ತಿ. ತದನಂತರ ನಾವೇನ್ ಮಾಡಿದ್ವಿ, ಡಾಕ್ಟರ್ ಎಚ್ ಮರಿಗೌಡರ ಶತಮಾನೋತ್ಸವದಲ್ಲಿ ಅವರ ಹೆಸರಲ್ಲಿ ಶೋ ಮಾಡಿದ್ವಿ. ಮೈಸೂರಿನ ರಾಜಪರಂಪರೆಯ 600 ವರ್ಷಗಳ ಇತಿಹಾಸ ಇಟ್ಕೊಂಡು ಮೈಸೂರು ಮಹಾರಾಜರ ಒಂದು ಶೋ ಮಾಡಿದ್ವಿ. ತದನಂತರ ಸರ್ ಹೇಳಿದಾಗೆ ಸ್ವಾಮಿ ವಿವೇಕಾನಂದರವ್ರದ್ದು, ಮತ್ತೆ 150ನೇ ಮಹಾತ್ಮ ಗಾಂಧೀಜಿಯವರ ಶೋ, ಮತ್ತೆ ಇದು ಭಾರತದ ಸೇನಾಪಡೆಗಳಿಗೆ ನಮನ ಅಂತ ಹೇಳಿ 3 ಪಡೆಗಳಿಗೆ ನಮನ ಸಲ್ಲಿಸತಕ್ಕಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಡೀತು. ಬಸವಣ್ಣವ್ರ ಬಗ್ಗೆ ನಡೀತು, ಕೆಂಗಲ್ ಹನುಮಂತೇನವ್ರ ಬಗ್ಗೆ ನಿಂತು. ಸೊ ಈ ಬಾರಿ ನಾವು ದಾನ ಸಾಹೇಬ್ ನಮ್ಮ ಇದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಕೈಗೊಂಡಿದೀವಿ. ಸೊ ಹೀಗೆ ಇದೇನಂದ್ರೆ ಬಹಳಷ್ಟು ಯಂಗ್ ಮೈಂಡ್ಸ್ಗೆ ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕೇವಲ ಒಂದು ಡಿಸಿಪ್ಲಿನ್ ಅಲ್ಲಿ ನಮ್ಮ ಇಡೀ ಜೀವನನೇ ಮುಗೀತು ಅಂತಾರೆ. ಆದ್ರೆ ಅಂಬೇಡ್ಕರ್ ಅವ್ರು ಮಾಡಿರ್ತಕ್ಕಂತ ಸಾಧನೆ, ಅವ್ರು ಪಡೆದುಕೊಂಡಿರ್ತಕ್ಕಂಥ 8ಕ್ಕೂ ಹೆಚ್ಚು ಪದವಿಗಳು, ಅವರು ಗಳಿಸಿರ್ತಕ್ಕಂಥ ವಿದ್ವತ್ ಇದೆಯಲ್ಲ, ಅದು ಬಹುಶಃ ಇವತ್ತಿನ ಯಂಗ್ಸ್ಟರ್ಸ್ಗೆ ಎಲ್ಲಾ ದಾರ್ಶನಿಕರದು ಅಷ್ಟೇ, ಒಂದೊಂದು ಒಬ್ಬೊಬ್ಬರಿಗೂ ಕೂಡ ಒಂದು ಇಗ್ನೈಟಿಂಗ್ ಕೋರ್ಸ್ ಆಗ್ತದೆ, ಅವ್ರಿಗೆ ಒಂದು ಇನ್ಸ್ಪೈರಿಂಗ್ ಕೋರ್ಸ್ ಆಗ್ತದೆ ಅಂತಕ್ಕಂಥ ಕಾರಣದಿಂದ ಬಹುಶಃ ನಮ್ಮೆಲ್ಲ ಫಲಪುಷ್ಪ ಪ್ರದರ್ಶನಗಳ ನಡುವೆ ಇಂಥ ಒಬ್ಬ ದಾರ್ಶನಿಕರ ಸಂಪೂರ್ಣವಾದ ಪರಿಚಯ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನ ಎಲ್ಲ ಪರಿಣಿತರ ಸಹಕಾರವನ್ನು ಪಡೆದುಕೊಂಡು ಆಯಾ ಕಾನ್ಸೆಪ್ಟ್ ಬಂದಾಗ ಅದರಲ್ಲಿ ಯಾರು ಪರಿಣಿತಿ ಹೊಂದಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಮತ್ತು ಒಂದು ಇದನ್ನ ಸೇವೆಯನ್ನ ಪಡ್ಕೊಂಡು ಅದನ್ನ ನಾವು ಒಂದು ಪರಿಕಲ್ಪನೆಯ ಮೂಲಕ ತರತಕ್ಕಂತ ಒಂದು ಪ್ರಕ್ರಿಯೆ ನಡೆದಿದೆ. ಅದರ ಒಂದು ರಿಸಲ್ಟ್ ಇವತ್ತು ಅಂಬೇಡ್ಕರ್ ಅವರ ಒಂದು ಶೋ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ನೀಡಿದ್ರು. ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳು.